आदिवासी कोरग समुदाय के मंजूरात मने निवेशन हस्तांतर के आग्रह कर्नाटक आदिवासी हकुगळ समन्वय समिति मंगलज्योति घटक आश्रयदल्लि मंगळूरिनल्लि पादयात्रेयन्न नवंबर 28 रंदु हम्मिकोळ्ळलागिदे एंदु वामंजूरु घटकद कानूनु सलहेगारात मनोज वामंजूरु हेळिदरु। मंगळूरिन प्रेस क्लब्नल्लि नडेद सुद्दिगोष्ठियल्लि मातनाडिद अवरु पालिके व्याप्तिया कुडुपु ग्रामद सर्वे नंबर 85/1 मने निवेशन मंजूराती पड़ेद करावळि कर्नाटकद मूल निवासिगळागिरुव 33 कोरग कुटुंबगळिगे मने निवेशनवन्न हस्तांतर माडबेकेंदु आग्रहिसि पादयात्रे नडेसलागुत्तिदे। नगरद मंगळज्योतियिंद महानगर पालिके कचेरि तनक पादयात्रे नडेसलागुवुदु। वामंजूरु जंक्षन्नल्लि जिल्लेय ख्यात जानपद संशोधकरात डाक्टर गणनाथ शेट्टि एक्कारु उद्घाटिसलिद्दारे। मुख्य अतिथियागि उडुपि जिल्ला आदिवासी हक्कुगळ समन्वय समिति अध्यक्षरु हागू कोरग समुदायद भूमि होराटद रुवारियागिरुव श्रीधर नाड डाक्टर कृष्णप्प कोंचाडि भागवहिसलिद्दारे। समारोप कार्यक्रमदल्लि कार्मिक संघटनेय ಸಿಐಟಿಯುನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಲ್ ಭಾಷಣ ಮಾಡಲಿದ್ದಾರೆ। ಜಾಥಾ ಸಂಚರಿಸುವ ಮಾರ್ಗದ ವಿವಿಧೆಡೆಗಳಲ್ಲಿ 5 ಸಭೆಗಳನ್ನು ನಡೆಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು। 8/11/2022 ರಂದು ಆದಿವಾಸಿ ಕೊರಗ ಸಮುದಾಯಕ್ಕೆ ಮಂಜೂರಾದ ಮನೆ ನಿವೇಶನದ ಹಸ್ತಾಂತರಕ್ಕೆ ಆಗ್ರಹಿಸಿ ಪಾದಯಾತ್ರೆಯನ್ನು ಇಟ್ಕೊಂಡಿದ್ದೇವೆ। ಅದು ಕುಡುಪು ಗ್ರಾಮದ ಸರ್ವೆ ನಂಬರ್ 85ರಲ್ಲಿ ಒಂದು ಆ ಜಾಗದಲ್ಲಿ ಇರುವಂತಹ मन निवेशन के संबंध पादयात्रा हमको जग 1930 दलितोद्धारक कुद्मान रंगराव शिष्य वेंकोजी राव रवर सुमार 8.94 एकरे जगह बरी कोरग समुदाय के बल्के दृष्टिया दान पत्र मुखातर नहीं जग ಆದರೆ ಕ್ರಮೇಣದಲ್ಲಿ ಆ ಜಾಗವನ್ನು ಮುನಿಸಿ ಎಂಬವರ ಹೆಸರಿಗೆ ದಾಖಲೆಯನ್ನು ಬದಲಾಯಿಸಿಕೊಂಡು ಮುನಿಸಿಪಾಲ್ಟಿ ತನ್ನ ಜಾಗವನ್ನು ಬದಲಾಯಿಸಿಕೊಂಡು ಇಡಿ ಕೊರಗ ಸಮುದಾಯದವರಿಗೆ ಆ ಜಾಗ ದಕ್ಕದಂತೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಿದೆ। ಸದ್ಯದ ಸ್ಥಿತಿಯಲ್ಲಿ ಆ ಜಾಗದ ಕೊನೆಯ ಭಾಗದಲ್ಲಿ ಅಂದ್ರೆ ವಾಮಂಜೂರು ಪ್ರದೇಶದಲ್ಲಿ ಹಾದು ಹೋಗುವಂತ ಹೈವೇಯ ಪಕ್ಕದಲ್ಲೇ ಒಂದಷ್ಟು ಮನೆಗಳಿವೆ। ಆ ಮನೆಗಳನ್ನು ಕೂಡ ಇವರಿಗೆ ನಿವೇಶನವನ್ನು ಘೋಷಣೆ ಮಾಡಿದ ನಿವೇಶನವನ್ನು ನೀಡದೆ ಸತಾಯಿಸುವಂತ ಸ್ಥಿತಿ ಇವತ್ತಿದೆ। 2018 ರಲ್ಲಿ ಈ ಮನೆ ನಿವೇಶನಕ್ಕೆ ಸಂಬಂಧಪಟ್ಟು ಸುಮಾರು 33 ಫಲಾನುಭವಿಗಳಿಗೆ ಮನೆ ಮಂಜೂರಾಗಿದೆ, ಅಂದ್ರೆ ನಿವೇಶನ ಮಂಜೂರಾಗಿದೆ। ಆದರೆ ಈಗ ಅಲ್ಲಿ ನಿವೇಶನ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂತದ್ದನ್ನ ಅಂದ್ರೆ ಯಾವುದೇ ಕಾರಣಗಳನ್ನು ಕೊಡದೆ ಅಲ್ಲಿಂದ ಎಬ್ಬಿಸುವಂತ ಸ್ಥಿತಿಯನ್ನು ಕೂಡ ನಿರ್ಮಾಣ ಆಗ್ತಾ ಇದೆ ಅನ್ನುವಂತದ್ದನ್ನು ಗಮನಿಸಬೇಕು। ಮತ್ತೆ ಇದು 2017 ಪ್ರೋಸೆಸ್ ಆಗ್ತಾ ಇದೆ। ಆಗಿನ ಜಿಲ್ಲಾಧಿಕಾರಿ ಡಾಕ್ಟರ್ ಜಗದೀಶ್ ರವರು ಕೂಡ ಈ ಭೂಮಿಯ ಸರ್ವೆ ನಡೆಸಿ 45 ನಿವೇಶನಗಳನ್ನು ನೀಡಲು ಫಲಾನುಭವಿಗಳನ್ನು ಕೂಡ ಗುರುತಿಸಿದ್ದಾರೆ। ಆದರೆ ಈಗಿನ ಒಂದು ವ್ಯವಸ್ಥೆಯಲ್ಲಿ ಈ ಜಾಗವನ್ನು ಕೊಡ್ತಾ ಇಲ್ಲ ಅನ್ನುವಂತದ್ದು ಈ ಕಾರಣಕ್ಕಾಗಿ ಅಲ್ಲಿನ ಜಾಗವನ್ನು ಕೊರಗ ಸಮುದಾಯದವರಿಗೆ ನಿವೇಶನ ಹಸ್ತಾಂತರಿಸಬೇಕು ಅನ್ನುವಂತ ದೃಷ್ಟಿಕೋನದಿಂದ 28 ರಂದು ನಾವು ಒಂದು ಪಾದಯಾತ್ರೆಯನ್ನು ವಾಮಂಜೂರಿಂದ ಕಾರ್ಪೊರೇಷನ್ ವರೆಗೂ ಕೂಡ ನಡೆಸ್ತಾ ಇದೆ, ಮಹಾನಗರ ಪಾಲಿಕೆಯ ವರೆಗೂ ಕೂಡ। ಇಲ್ಲಿನ ಖ್ಯಾತ ಜನಪದ ಸಂಶೋಧಕರಾದ ಗಣನಾಥ್ ಶೆಟ್ಟಿ ಎಕ್ಕಾರ್ ರವರು ಈ ಒಂದು ಪಾದಯಾತ್ರೆಯನ್ನು ವಾಮಂಜೂರು ಜಂಕ್ಷನ್ ನಲ್ಲಿ ಉದ್ಘಾಟಿಸಲಿಕ್ಕಿದ್ದಾರೆ। ಅದರ ಜೊತೆಗೆ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ಜಿಲ್ಲಾಧ್ಯಕ್ಷರ ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಧರ್ ನಡಾರ ಅವರು ಹಾಗೇನೆ ಸಹಸಂಚಾಲಕರಾದಂತಹ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಕರ್ನಾಟಕದ ಸಹಸಂಚಾಲಕರಾದಂತಹ ಡಾಕ್ಟರ್ ಕೃಷ್ಣಪ್ಪ ಕೊಂಚಾಡಿ ಅವರು ಹಾಗೇನೆ ಹಿರಿಯ ರೈತ ಮುಖಂಡರಾದಂತಹ ಯಾದವ್ ಶೆಟ್ಟಿ ಇವರು ಹಾಗೇನೆ ರೈತ ಮುಖಂಡರಾದಂತಹ ಕಾಂಗ್ರೆಸ್ ಸದಸ್ಯ ದಾಸ್ ಇವರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ। ಹಾಗೇನೆ ಇದರ ಸಮಾರೋಪ ಸಮಾರಂಭವನ್ನು ಮುಖ್ಯ ಭಾಷಣಕಾರರಾಗಿ ಸುನಿಲ್ ಕುಮಾರ್ ಬಜಾಲ್ ಇವರು ನಡೆಸಿಕೊಡಲಿಕ್ಕಿದ್ದಾರೆ ಅನ್ನುವಂಥದ್ದು ಒಂದು ಬಹಳ ಮುಖ್ಯವಾಗಿ 2018 ರಲ್ಲಿ ಮಹಾನಗರ ಪಾಲಿಕೆ ಮಂಜೂರು ಮಾಡಿದಂತಹ ಜಾಗವನ್ನು ಈಗ ಅವರಿಗೆ ಕೊಡಲಿಕ್ಕೆ ಮೀನಮಾಶ ಎನಿಸುವಂಥದ್ದು ಸರಿ ಇಲ್ಲ। ಆ 33 ಫಲಾನುಭವಿಗಳನ್ನು ಗುರುತಿಸಿ ನಿವೇಶನ ಏನು ಕೊಟ್ಟಿದ್ದಾರೆ ಅದನ್ನು ಕೂಡಲೇ
ಹಸ್ತಾಂತರಿಸಬೇಕು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನೀಡುತ್ತಾ ಅವರನ್ನು ಆ ಸ್ಥಳದಲ್ಲಿ ಅವರಿಗೆ ನಿವೇಶನವನ್ನು ಒದಗಿಸಿಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಈ ಪಾದಯಾತ್ರೆಯನ್ನು ಮುಂದಕ್ಕೆ ಕೊಂಡವರು. ಇನ್ನು ಆದಿವಾಸಿ ಹಕ್ಕುಗಳ ಸಮಿತಿಯ ಸಂಚಾಲಕರಾದ ಶೇಖರ್ ಅವರು ಮಾತನಾಡಿ, ಪಾಲಿಕೆ, ಜಿಲ್ಲಾಡಳಿತ, ಸ್ಥಳೀಯ ಶಾಸಕರು, ಕಾರ್ಪೊರೇಟರ್ ಅವರಿಗೆ ಐಟಿಡಿಸಿ ಅಧಿಕಾರಿಗಳಿಗೆ ಮನವಿಯನ್ನ ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಮನೆ ನಿವೇಶನವನ್ನ ಹಸ್ತಾಂತರಿಸಲಾಗಿಲ್ಲ. ನಿರ್ದಿಷ್ಟ ಕಾರಣಗಳನ್ನ ಲಿಖಿತ ರೂಪದಲ್ಲಿ ನೀಡುತ್ತಿಲ್ಲ ಎಂದು ಅವರು ಹೇಳಿದ್ರು. ಇಲ್ಲಿ ಕುಡ್ಲದ ಈ ವಾರ್ಡ್ ಪಡ್ಕಿನ ವಾರ್ಡ್ನ ಉದ್ದೇಶಗಳು ಅತ್ರ ಗಜಾವಾಡ್ನ ಉದ್ದೇಶಗಳು ಈ ಸರ್ವ ನಂಬರ್ 85 ಬಾರ್ ಒಂಜೆಕ್ಕೆ ಎಂಗ್ಲ ಪೂರೈ ದಾಖಲೆಯನ್ನು ಕುಡ್ಲದೆ ಕ್ರಮೇಣ ಮುನ್ಸಿಪಾಲ್ಟಿ ದಾಖಲೋಡು ಆ ಇಂಚಿನ ಒಂಜಿ ಕುಡ್ಲದ ಕೃತ್ಯಲುಂಡ ಅವೇನು ಕಂಪುನಂಚಿತನ ವ್ಯವಸ್ಥೆ ಮಾಡಬಾರ ಕೊಡದು ಅಲ್ಪ ಗುಂಡಿದ ಪಯರು ಎಂಗ್ಲೈನ ಒಂಜಿ ಮೂಲೆಟ್ ಒಂಜಿ ಮೂಜಿ ಕುಟುಂಬನು ಒಂಜೆ ಇಲ್ಲಾಡ ಕುಲ್ಲಕ ವ್ಯವಸ್ಥೆ ಮತ್ತು ಕೊರಿಯದು ಅಂಚಿನ ಇನ್ನು 14 ಕುಟುಂಬಲು ಅತ್ತದ ಜಾಯಿಂಟ್ ಕುಟುಂಬಲು ಇನ್ನು ಜೀವನ ಮತ್ತು ಅಂಚೆ ಅದು ಗುಣಗ ಇನ್ನು ಎಂಕಲ್ಲ ಪೂರ ಏರಿಯಾಕೆಲ್ಲ ಸಾಧಾರಣ ಎಲ್ಪದ ಏಳಿಡಿದ ಹೋರಾಟ ಮಾಡ್ತದೆ ಬೈಕೆ ಆಯ್ತು ಹೋಗ ಎಂಕಲು ಇನ್ನು ಸಾಧಾರಣ 17 ಇನ್ನ ಎಸು ಹಿಡಿದು ಇನ್ನು ಮುತ್ತಲ್ಲ ಆಯ್ತಾ ಒಂದು ಹೋರಾಟ ಮಾಡ್ತದಿಲ್ಲ ಅದು ಗುಣಗ ಇನ್ನು ಮಾತರೆಲ್ಲ ಒಂಜಿ ಬೆಂಬಲ ಕೊರೊಂದು ಇನ್ನು ಐತಿಹಾಸಿಕ ಪಾದಯಾತ್ರೆಯನ್ನು ಎಲ್ಲ 28 ತಾರೀಕು ಎಂದು ಮಲ್ಕೊಂಡು ಬಂದದ್ದು ನಿರ್ಣಯ ಮಾಡಿದ ಜಗುಣಗ ಇನ್ನು ಅಧಿಕಾರ ಸಂಬಂಧಪಟ್ಟ ಶಾಸಕರು ಅಥವಾ ಸ್ಥಳೀಯ ಕಾರ್ಪೊರೇಟರ್ ಮಾತೆಲ್ಲ ಸಹಕಾರ ಕೊರದು ಎಂದ ಭೂಮಿ ಒದಗಾದ ಕೊರೊಂದು ಈ ಮಾಧ್ಯಮದ ಮುಖಾಂತರ ಕೂಡ ಅವರ ಮನವಿ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಆದಿವಾಸಿ ಹಕ್ಕುಗಳ ಸಮಿತಿಯ ಸಂಚಾಲಕರಾದ ಶೇಖರ್, ರವೀಂದ್ರ, ಮಹಿಳಾ ಮುಖಂಡರಾದ ಮಂಜುಳಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿಫೋ ನ್ಯೂಸ್, ಮಂಗಳೂರು.